ಬಿಜಾಪುರ್ ಪಂಜಿ ಹೆದ್ದಾರಿಯಲ್ಲಿ ನಗರದಿಂದ ಸಮೀಪದ ಮಲಪ್ರಭಾ ನದಿಯ ಹೊಸ ಸೇತುವೆಯಿಂದ ಗೋವಾ ಕ್ರಾಸ್ ವರೆಗಿನ ರಸ್ತೆ ಹದಗೆಟ್ಟಿದೆ. ಕಳೆದ ಹಲವು ವರ್ಷಗಳಿಂದ ಈ ರಸ್ತೆಯ ದುರಸ್ತಿ ಕಾಮಗಾರಿ ನಡೆದಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ತಾಲೂಕಾ ಪ್ರತಿನಿಧಿ ಸಂಪೂರ್ಣ ನಿರ್ಲಕ್ಷಿಸುತ್ತಿದೆ. ಕಳೆದ ವರ್ಷ ಲಯನ್ಸ್ ಕ್ಲಬ್ ಮತ್ತು ಕರಂಬಳ ಗ್ರಾಮದ ಯುವ ಕಾರ್ಯಕರ್ತರು ಶ್ರಮದಾನದಿಂದ ಹೊಂಡಗಳನ್ನು ತುಂಬಲಾಗಿತ್ತು. ಆದರೂ ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇಲ್ಲಿಯವರೆಗೆ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿಲ್ಲ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಸದ್ಯ ಈ ರಸ್ತೆ ಮೇಲೆ ವಾಹನ ಸವಾರರು ಜೀವ ಭಯದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಅದರಿಂದ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಈ ಹೆದ್ದಾರಿಯತ್ತ ಗಮನ ಹರಿಸಿ ಕೂಡಲೇ ರಸ್ತೆ ದುರಸ್ತಿಗೊಳಿಸಬೇಕು. ಹೀಗೊಂದು ಬೇಡಿಕೆ ತಾಲೂಕಿನ ಜನರಿಂದ ಕೇಳಿ ಬರುತ್ತಿದೆ. विनंती करते कि हा रोड ताबड़ो यानी करावा अभी मैं विनंती करते. मगेसुद्धा आम्मी सर्वतान हा रोड केला होता. कर्मचारी युवक व या परिसर युवक युवकान घेन मी व आप लायन्स क्लब खानापुर अशा सेवाभावी संघटनाकून आम्मी हा रोड तत्पुरती केला होता. त्याच्यानंतर माननीय आमदार अंजलता निंबाळकर यांनीसुद्धा हा रोड रिपेर करून थोड़ा दिला होता. तरी मी विनंती करतो, पीडब्ल्यूडी खात्या विनंती करतो की हा रोड ताबडतोब करावा जेणेकरून इथं ॲक्सिडेंट व येणे जाणे खूप मुश्किल झाले आहे. पीडब्ल्यूडी खात्या विनंती करतो की ताबडतोब हा रोड चांगला करून विनंती करतो. धन्यवाद. सुहास पाटील, कन्नडमा न्यूज नेटवर्क, खानापूर.